ಇದು ಚಿಕ್ಕಮಗಳೂರು ತಾಲೂಕಿನ ಬೆಳಕೂಡು ಗ್ರಾಮ. ಇಲ್ಲಿ ಸುಮಾರು 45ಕ್ಕಿಂತಲೂ ಹೆಚ್ಚು ಕುಟುಂಬಗಳಿದ್ದು ಇವರೆಲ್ಲರೂ ಪರಿಶಿಷ್ಟ ಜಾತಿಗೆ ಸೇರಿದವರು. ಸರ್ಕಾರ ಸ್ವಂತ ಜಾಗ ನೀಡಿದರೂ ಅಲ್ಲಿ ವಾಸಿಸಲಾಗದೆ ಇರುವ ಜಾಗದಲ್ಲಿ ಸೌಕರ್ಯಗಳಿರದೆ ಪ್ರತಿನಿತ್ಯ ಪರದಾಡುತ್ತಿದ್ದಾರೆ. ನಮಗೆ ಮನೆ ಕಟ್ಟಲು ಸಮತಟ್ಟವಾದ ಜಾಗವಿಲ್ಲದಿದ್ದರೂ ಜರಿ ಗುಡ್ಡ ಜಾಗಗಳಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದೇವೆ. ಮಳೆಗಾಲದಲ್ಲಿ ಮನೆಗಳು ಕುಸಿವ ಭೀತಿಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಜೀವನ ಸಾಗಿಸುತ್ತಿದ್ದೇವೆ ಎನ್ನುತ್ತಾರೆ ಗ್ರಾಮಸ್ಥರು. ಈ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಇಲ್ಲ. ದೊಡ್ಡ ನಾಗರಬಳ್ಳಿ ಗ್ರಾಮದ ಸರ್ವೆ ನಂಬರ್ 197ರಲ್ಲಿ 100 ಎಕರೆ ಸರ್ಕಾರಿ ಭೂಮಿ ಲಭ್ಯವಿದ್ದು ಮನೆ ಕಟ್ಟಲು ವಾಸ ಮಾಡಲು ಯೋಗ್ಯವಾದ ಭೂಮಿಯನ್ನ ಗುರುತು ಮಾಡಿ ಗುಡಿಸಲು ನಿರ್ಮಿಸಿಕೊಂಡಿದ್ದೇವೆ. ಆದರೆ ಅಲ್ಲಿ ವಾಸ ಮಾಡಲು ಅರಣ್ಯ ಇಲಾಖೆಯವರು ಅದು ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಎಂದು ತೊಂದರೆ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಪಕ್ಕದ ಕಾಫಿ ತೋಟವನ್ನ ಮಾಡಿರುವ ಮಾಲೀಕರು ನಮಗೆ ತೊಂದರೆ ನೀಡಿ ನಮ್ಮ ಮೇಲೆ ದೂರು ದಾಖಲು ಮಾಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಹೋಬಳಿ ದೊಡ್ಡ ಮಗರವಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಶ್ರಯ ನಿವೇಶನಕ್ಕೆಂದು ಕಾಯ್ದಿರಿಸಿದ್ದ ಭೂಮಿಯನ್ನ ಪಕ್ಕದ ಭೂಮಾಲೀಕ ಅಕ್ರಮವಾಗಿ ಸಾಗುವಳಿ ಮಾಡುತ್ತಿದ್ದು ಆ ಜಾಗವನ್ನ ಬಿಡಿಸಿಕೊಟ್ಟು ನಮಗೆ ಮೂಲಭೂತ ಸೌಕರ್ಯ ಒದಗಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಎಸ್ಟೇಟ್ ಇದೆಯಲ್ಲ ಬೆಳಗುಡೆ ಎಸ್ಟೇಟು, ಅವ್ರ ಮಾಲೀಕರಂಗ ಅಂತ ಹೇಳೋದು. ನಾವು ಕೊಡಲ್ಲ, ಇದೆಲ್ಲ ನಮ್ಗೆ ಸೇರಿದ್ದು ಜಾಗ ಅಂತೇಳಿ ಪುನಃ ಹೋಗಿ ಕಂಪ್ಲೀಟ್ ಕೊಡ್ತಾರೆ. ಆದರೂ ತುಂಬ ಹೋರಾಟ ಮಾಡ್ತಿದ್ದಾರೆ ಹುಡುಗರು. ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಸಮೇತ ಯಾವುದೇ ಒಂದು ಕೆಲಸ ಅವರು ಇಡೀ ಇಷ್ಟು ದಿನ ಆಯಿತು, 2 ವರ್ಷ ಆಯಿತು, ಒಂದು ಯಾವುದೇ ಸೌಲಭ್ಯನೂ ಮಾಡಿಕೊಟ್ಟಿಲ್ಲ ಅವರು. ಇಲ್ಲಿ ಏನು 197 ಸರ್ವೆ ನಂಬರಲ್ಲಿ ನಾವು ಸೈಟ್ಗಳನ್ನ ಮಾಡೋಕ್ಕಂತ ಹೊರಟಿದ್ದೀವಿ. ಇದೇ ಜಾಗ ನಾವು ಇದು ಮಾಡ್ತಿದ್ದೀವಿ. ಈ ಜಾಗಕ್ಕೆ ನಮಗೆ ಫಾರೆಸ್ಟ್ರು ಬಂದು ನಮ್ಮದು ಅನ್ನೋದು, ಮಾಲಕರು ಬಂದು ಬೆಳಗುಡ ಎಸ್ಟೇಟ್ ಮಾಲಕರು ಬಂದು ನಮ್ಮದು ಅನ್ನೋದು. ಇಲ್ಲಿ ಏನು 5 ಎಕರೆ ಗುರುತು ಮಾಡಿಕೊಟ್ಟಿದ್ದಾರೆ ಅದನ್ನು ನಮಗೆ ಇಮಿಡಿಯೇಟ್ಲಾಗಿ ಮಾಡಿಕೊಡ್ಬೇಕು. ಈ ಹೆಣ್ಮಕ್ಳು ಆಗಲಿ, ಒಂದು ಹುಡುಗರು ಮಕ್ಕಳಾಗಲಿ, ಒಂದು ಸೌದೆಗೆ ಸಮೇತ ಹೋಗೋಕ್ಕೆ ಭಾರಿ ಕಷ್ಟ. ಅಲ್ಲಿ ಏನಾರು ಕಾಡು ಪ್ರಾಣಿ ಚಿರತೆ ಹುಲೆ ಕಾಡಾನಿಗಳು ಬಂದು ದಾಳಿ ಮಾಡ್ಕೊಂಡ್ರೆ ಯಾರೂ ಹೊಣೆ ಅಲ್ಲ, ನೀವೇ ಹೊಣೆ. 1993-94ರಲ್ಲಿ ಇವರಿಗೆ ನಿವೇಶನ ಮಂಜೂರು ಮಾಡಲಾಗಿತ್ತು. ದೊಡ್ಡಮಾರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 197ರಲ್ಲಿ 30x40 ವಿಸ್ತೀರ್ಣದ ನಿವೇಶನದ ಹಕ್ಕುಪತ್ರವನ್ನು ಇಲ್ಲಿನ ಬಹುತೇಕ ಕುಟುಂಬಗಳಿಗೆ ನೀಡಲಾಗಿದೆ. ಆದರೆ ಈವರೆಗೂ ಯಾರಿಗೂ ಇದೇ ನಿಮ್ಮ ಜಾಗ ಎಂದು ತೋರಿಸಿಕೊಟ್ಟಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಸರ್ವೆ ನಂಬರ್ 197ರಲ್ಲಿ ಆಶ್ರಯ ನಿವೇಶನಕ್ಕೆಂದು ಕಾಯ್ದಿರಿಸಿದ ಜಾಗವನ್ನು ಅಕ್ರಮವಾಗಿ ಪಕ್ಕದ ಭೂಮಾಲೀಕರಾದ ಸ್ವರೂಪ್ ಅರವಿಂದರವರು ಸಾಗುವಳಿ ಮಾಡುತ್ತಿದ್ದಾರೆ. 20 ವರ್ಷ ಆಯಿತು ಅರ್ಜಿ ಕೊಟ್ಕೊಂಡು ಮನವಿ ಕೊಟ್ಟಿದ್ದೀವಿ. ತಹಶೀಲ್ದಾರ 2 ಸತಿ ಭೇಟಿ ಕೊಟ್ಟಿದ್ರು, ಅವ್ರನ್ನೂ ಕೂಡ ಏನು ಮಾಡಿದ್ರು ಟ್ರಾನ್ಸ್ಫರ್ ಆಯಿತು. ಹಿಂದೆ ಇದರಿಂದ ಏನಾದರೂ ಎಸ್ಟೇಟ್ ಅವ್ರದ್ದು ಕೈವಾಡ ಇದೆ ಗೊತ್ತಿಲ್ಲ. ಅದೇ ರೀತಿಯಾಗಿ ರಾಜೇಶ್ ಸರ್ ಅಷ್ಟೇ ಮಾಡಿಕೊಡ್ತೀನಿ ಅಂತ ಹೇಳಿದರು. ಉಪವಿಭಾಧಿಕಾರಿಗಳು ACI ಅವರು, ಅವರು ಕೂಡ ಆ ಜಾಗನ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅವ್ರನ್ನೂ ಕೂಡ ರೀಸೆಂಟಾಗಿ 1 ವಾರದ ಮುಂಚೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ. ಇದರಿಂದನೂ ಎಸ್ಟೇಟ್ ಅವ್ರ ಕೈವಾಡ ಇರ್ಬೋದು ಅಂತ ಭಾವಿಸ್ತೀವಿ. ಸೀರಿಯಸ್ ಆಯಿತು, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ ಹೇಳಿದ್ರೆ ಆ ಎಸ್ಟೇಟ್ನವ್ರು ಗೇಟ್ ಹಾಕ್ತಾಯಿದ್ರು, 5-6 ಕಿಲೋಮೀಟ್ರ್ ದೂರದಿಂದ ನಡ್ಕೊ ಬರಬೇಕಾಗಿತ್ತು. ಸ್ಕೂಲಿಗೂ ಕೂಡ ಸ್ಕೂಲ್ ಮಕ್ಕಳು ಇಲ್ಲಿಂದ ತುಂಬ ದೂರನೇ ನಡ್ಕೊಂಡು ಹೋಗ್ಬೇಕು, 5-6 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ಬೇಕು. ಏನಕ್ಕಾದರೂ ನಮ್ಮೂರಲ್ಲಿ ತುಂಬಾ ಕಷ್ಟ ಇದೆ, ನಮಗೆ ತುಂಬಾ ಸಮಸ್ಯೆ ಕೂಡ ಇದೆ ಈ ಊರಲ್ಲಿ. ಏನಂದರೆ ಏನೂ ಸೌಲಭ್ಯ ಇಲ್ಲ. ಊರಿನ ವ್ಯವಸ್ಥೆ ನೋಡಿಬಿಟ್ರೆ ನಮಗೆ ಇಲ್ಲಿ ಇರೋಕ್ಕೂ ಕೂಡ ತುಂಬಾ ಬೇಜಾರಾಗುತ್ತೆ. ಮಳೆಗಾಲದಾಗಂತೂ ತುಂಬ ತೊಂದರೆ ಆಗುತ್ತೆ, ನೀರಿಲ್ಲ, ನೀರು ತಂದ್ಕೊಳಕ್ಕೂ ಗೋಳು, ಅಡುಗೆ ಮಾಡೋಕ್ಕೂ ಗೋಳು, ಎಲ್ಲದಕ್ಕೂ ತೊಂದರೆ ಐತಿ. ಬರೀ ಸುತ್ತಲೂ ಗೆರೆನೇ. ಕಾಡಲ್ಲಿ ಬರೋಕ್ಕೆ ತುಂಬ ಭಯ ಆಗುತ್ತೆ, ಒಬ್ಬೊಬ್ಬರೇ ಬರೋಕ್ಕೆ ಸುಮಾರು ಹೆದರಿಕೆ ಆಗುತ್ತೆ. ಗಾಡಿಗಳಿರಲ್ಲ, ಸುಮಾರು ದೂರ 6-7 ಕಿಲೋಮೀಟ್ರ್ ಬರಬೇಕು. ಏನಾದ್ರು ಸರ್ಕಾರದವರು ಪರಿಹಾರ ಮಾಡ್ಕೊಳ್ಬೇಕು, ಮನೆಯ ಮಾಡ್ಕೊಂತೀನಿ. ಈಗ ನಿವೇಶನಕ್ಕಾಗಿ ಗುರುತಿಸಿರುವ ಜಾಗ ಮನೆ ಕಟ್ಟಲು ಸೂಕ್ತವಾಗಿಲ್ಲದರಿಂದ ಸರ್ವೆ ನಂಬರ್ 491ರ ಜಾಗವನ್ನ ರದ್ದುಗೊಳಿಸಿ ಪಕ್ಕದ ಜಾಗದಲ್ಲಿ ಒತ್ತುವರಿ ಮಾಡಿರುವುದನ್ನು ಸರ್ವೆ ನಂಬರ್ 491ಗೆ ಬದಲಾಯಿಸಿಕೊಟ್ಟು ಅಥವಾ ನಿವಾಸಿಗಳಿಗೆ ಒತ್ತುವರಿಯನ್ನಾದರೂ ಬಿಡಿಸಿ ಗ್ರಾಮಸ್ಥರಿಗೆ ನಿವೇಶನಕ್ಕೆಂದು ಗುರುತಿಸಿ ಕೊಡಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹ. ಅಲ್ಲದೆ ಈಗ ವಾಸಿಸುತ್ತಿರುವ ಗ್ರಾಮದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ದಿನನಿತ್ಯ ಪರದಾಡುವಂತಾಗಿದೆ. ಊರಿಗೆ ಸರಿಯಾದ ರಸ್ತೆಗಳಿಲ್ಲ, ನಾವು ಚಿಕ್ಕವರಿದ್ದಾಗಿನಿಂದ ನಮ್ಮೂರಿಗೆ ರಸ್ತೆ ಕಂಡಿಲ್ಲ ಎನ್ನುತ್ತಾರೆ ಗ್ರಾಮಸ್ಥ. ನಮಗೆ ಇಲ್ಲಿ ಒಂದು ಮನೆ ಕಟ್ಟಕ್ಕೂ ಕೂಡ ಜಾಗ ಇಲ್ಲ, ಆಯಿತಾ, ಯಾವುದೇ ಒಂದು ಸೌಕರ್ಯ ಇಲ್ಲ ಇಲ್ಲಿ. ಇಲ್ಲಿಂದ ಎಲ್ಲಾದರೂ ಮಳೆ ಜಾಸ್ತಿ ಆಯಿತು ಅಂತ ಅಂದರೆ ಕೆಳಗಡೆ ಮನೆ ಜಾರುವಾಗಂಥ ಸಂದರ್ಭನೂ ಇದೆ ನೋಡಿ. ಇಲ್ಲಿ ಆ ಥರ ಪರಿಸ್ಥಿತಿ ಇದೆ, ನಮಗೆ ಯಾವುದೇ ಒಂದು ಸೌಲಭ್ಯ ಇಲ್ಲ ನಮಗೆ. ಅಲ್ಲಿಂದ ನಾವು ಎಲ್ಲ ಒತ್ಕೊ ಬರಬೇಕು, ಒತ್ಕೊ ಬಂದು ಇದೇ ದಾರಿಯಲ್ಲಿ ಬರಬೇಕು. ಇದೇ ದಾರಿಯಲ್ಲಿ ಬರ್ತಾ ಈ ನೋಡಿ, ಈ ದಾರಿಯಲ್ಲಿ ಕಲ್ಲು ಜಾರಿ ಬಿದ್ದರೆ ಏನೇನು ಉಳಿಯಲ್ಲ, ಈ ರೀತಿ ಆಗುತ್ತೆ.
ಇದೇ ದಾರಿ ಮನೆಗೆ ಹೋಗೋ ದಾರಿ ಇದೆ, ಒಂದು ರಸ್ತೆ ಅಲ್ಲ. ಯಾವುದೋ ಒಂದು ಸೌಲಭ್ಯಗಳು ಇಲ್ಲ ಇಲ್ಲಿ ಬರೋಕ್ಕೆ ಹೋರಕ್ಕೆ, ಇವೆಲ್ಲ ಹೊತ್ಕೊಂಡೇ ಬರಬೇಕು. ಒಂದು ಆಲ್ದೂರಿಂದ ಬರಬೇಕು ಗಾಡಿಗೆ, ಗಾಡಿಯಿಂದ ಬಂದರೆ 2 ಕಿಲೋಮೀಟ್ರ್ ದೂರ ಹೊತ್ಕೊಂಡೇ ಬರಬೇಕು. ಸಾಮಾನುಗಳನ್ನು ಹೊತ್ಕೋ ಬಂದು ಮನೆ ಹತ್ರ ಬರ್ಬೇಕಾರೆ ಆ ಕಾಲು ಜಾರಿ ಎಲ್ಲರ ಬಿದ್ದರೆ ನಮಗೆ ಯಾರೂ ಇದು ಇಲ್ಲ, ಪ್ರಾಣಕ್ಕೇನು ಅಪಾಯ ಆಗಿದೆ. ಆಯಿತಾ, ಒಂದು ಮಳೆ ಬಂದರೆ ಎಲ್ಲ ಜರಿದು ಎಲ್ಲ ಕೆಳಗೆ ಗುಡ್ಡ ಎಲ್ಲ ಕುಸಿದು ಹೋಗ್ತಿದೆ. ಊಟಕ್ಕೆ ಟೈಮಿಗೆ ಬರ್ತಾರೆ ಮನೆ ಮನೆಗೆಲ್ಲ, ಅದನ್ನ ಮಾಡಿಸ್ಕೊಡ್ತೀವಿ ಇದು ಮಾಡಿಸ್ಕೊಡ್ತೀವಿ ಅಂತೇಳಿ. ಆಮೇಲೆ ಓಟ್ ಗೆದ್ದ ಮೇಲೆ ಯಾರು ಒಬ್ಬೊಬ್ಬರು ಸುದ್ದಿ ಹಾಕಲಿಕ್ಕೆ. ಇಲ್ಲಿ ವಾಸಿಸುವ ಬಹುತೇಕರು ಅಕ್ಕಪಕ್ಕದ ಎಸ್ಟೇಟ್ಗಳಲ್ಲಿ ಕೂಲಿ ಕೆಲಸಕ್ಕೆಂದು ಹೋಗುತ್ತಾರೆ. ಆದರೆ ಅನಾರೋಗ್ಯ ಉಂಟಾದರೆ ಎಸ್ಟೇಟ್ಗಳ ಹಾದಿಯಲ್ಲಿ ವಾಹನ ಒಯ್ಯಬೇಕು. ಕೆಲವೊಮ್ಮೆ ಮಾಲೀಕರು ಗೇಟ್ ಬಂದ್ ಮಾಡುತ್ತಾರೆ, ಇದರಿಂದ ನಾವು ನಡೆದುಕೊಂಡು ಹೋಗಬೇಕಾದ ಸ್ಥಿತಿ ಇದೆ ಎಂದು ತಮ್ಮ ಅಳಲು ತೋಡಿಕೊಳ್ಳುತ್ತಾರೆ. ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ನಿವೇಶನ ಮತ್ತು ಗ್ರಾಮದ ಮೂಲಭೂತ ಸೌಲಭ್ಯ, ಭೂಮಿಯನ್ನ ಕೂಡಲೇ ಮಂಜೂರು ಮಾಡಬೇಕೆಂದು ಬೆಳಕೋಡು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.